ನನಗಾದ ದೌರ್ಜನ್ಯದ ಬಗ್ಗೆ ಮತ್ತೆ ನನ್ನನ್ನು ಎದುರಿಸಿ ಸಂತ್ರಸ್ತರ ಮೇಲೆ ರಿಟರ್ನ್ ಕಂಪ್ಲೇಂಟ್ ಕೊಡಿಸಿದ ಬಗ್ಗೆ ದೂರು ಕೊಟ್ಟಿದ್ದೀನಿ. ಸೂರಜ್ ರೇವಣ್ಣ ಮತ್ತು ಅವ್ರ ಸಹಚರರು ಸಚಿನ್ ಮತ್ತು ರಕ್ಷಿತ್ ಅಂತ. ಮತ್ತು ನನಗೆ 4 ವರ್ಷದಿಂದ ಲೈಂಗಿಕ ದೌರ್ಜನ್ಯ ಮಾಡಿದ್ದು ಸೂರಜ್ ರೇವಣ್ಣವರು, ಮತ್ತು ಈಗ ಬೆದರಿಕೆ ಹೊಡೆದು ಸೂರಜ್ ರೇವಣ್ಣವರು ಅವ್ರನ್ನ ಕಂಪ್ಲೇಂಟ್ ಮಾಡಿದ್ದೀನಿ ಕರೋನಾ ಟೈಮಲ್ಲಿ. ಸರ್ ಇಲ್ಲ ಇಲ್ಲ, ಆ ಥರದ ಏನಾಗಿಲ್ಲ. ಈಗ ನಾನು ಬೆದರಿಸಿ ಆ ಹುಡುಗನ ಬಗ್ಗೆ ಅವನ್ನೇ ಬ್ಲ್ಯಾಕ್ ಮೇಲ್ ಮಾಡೋ ಥರ ಮಾಡಿ ಅವನ ಮೇಲೆ ಕಂಪ್ಲೇಂಟ್ ಕೊಡಂಗ್ ಮಾಡಿದ್ರು. ಇಲ್ಲ ಇಲ್ಲ, ನನಗೊಂದು 7 ವರ್ಷದಿಂದ ಪರಿಚಯ. ನಮ್ಮ ಭಾಗದ ನಾಯಕರು, ನಾವು ಕಾರ್ಯಕರ್ತರು. ಆಗ ಎಲೆಕ್ಷನ್ ಟೈಮಲ್ಲೆಲ್ಲ ಓಡಾಡು, ಅದು ಬಿಟ್ಟು ನನ್ನ ಪರ್ಸನಲ್ ಕೆಲಸ ನನ್ನ ಅಂದ್ರು ಅವರು. ಸರ್ ನನ್ನೆಲ್ಲ ನಾನೆಲ್ಲ ಡೀಟೇಲ್ಸ್ ನಾನು ಇದ್ರಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ತನಿಖೆ ಆಗುತ್ತೆ ಅಲ್ಲಿ ಬರುತ್ತೆ ಸರ್. ಯಾವುದು ಸರ್ ಫಸ್ಟ್ ಕೊಟ್ಟಿರೋದು? ಸರ್ ಅದನ್ನೇ ಹೇಳ್ತಿರೋದು, ನನಗೆ ಬೆದರಿಸ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದು ಸರ್ ಅಂತ. ಅದಕ್ಕೋಸ್ಕರ ನನಗೆ ಕಂಪ್ಲೇಂಟ್ ಕೊಟ್ಟು ಮತ್ತೆ ನನಗಾದ ಅನ್ಯಾಯನ್ನು ಕೇಳ್ತಾ ಇದ್ದೀನಿ. ಸರ್ ಈಗ ನೀವು ಕೆಲವು ಮೆಸೇಜ್ಗಳನ್ನ ಸೂರಜ್ ಅವರಿಗೆ ಕಳಿಸಿದ್ದೀನಿ ಅಂತ. ಸರ್ ಎಲ್ಲ ತನಿಖೆ ಹಂತದಲ್ಲಿದೆ, ತನಿಖೆಯಲ್ಲಿ ಗೊತ್ತಾಗುತ್ತೆ. ನೀವು ಕಳಿಸಿರೋದು? ಹೌದು ಸರ್, ಎಲ್ಲ ತನಿಖೆ ಹಂತದಲ್ಲಿದೆ, ತನಿಖೆಯಲ್ಲಿ ಗೊತ್ತಾಗುತ್ತೆ ಸರ್. ಸರ್ ಈಗ ಹಣದ ಬೇಡಿಕೆ ಸೂರಜ್ ಪರಿಚಯ ಆಗಿದೆ ಹೇಗೆ ಸರ್? ಇಲ್ಲ ಇಲ್ಲ, ನಮ್ಮ ಮೂಲಕ ಏನು ಪರಿಚಯ ಇಲ್ಲ, ಅವ್ರು ಹೆಂಗ್ ಪರಿಚಯ ಇದ್ರು ಅನ್ನೋದು ನನ್ಗೆ ಗೊತ್ತಿಲ್ಲ. ನಿಮ್ಗೆ ಅರಕನಗೂಡು ಮೂಲದ ಯುವಕ ಪರಿಚಯ ಇತ್ತ ಮೊದಲು? ಹೌದು, ನಾನು ಅವನು ಕೊಲೀಗು, ಒಟ್ಟಿಗೆ ಕೆಲಸ ಮಾಡ್ತಿದ್ದೆ. ಈಗ ನೀವು 4 ವರ್ಷದ ಹಿಂದೆ ನನ್ನ ಮೇಲೆ ದೌರ್ಜನ್ಯ ಆಗಿದೆ ಅಂತ ಹೇಳ್ತಾ ಇದ್ದೀರಿ, ಆಗ್ಲೇ ಯಾಕೆ ನೀವು ಕಂಪ್ಲೇಂಟ್ ಕೊಟ್ಟಿಲ್ಲ? ಸರ್ ಅವಾಗ ನಾನು ಯಾರಿಗೂ ಹೇಳ್ಕೊಂಡಿರ್ಲಿಲ್ಲ, ಅದು ಕಂಪ್ಲೇಂಟ್ ಕೊಡೋಂಥ ಧೈರ್ಯನೂ ಮಾಡಿರಲಿಲ್ಲ. ಮಾನಸಿಕವಾಗಿ ನನ್ನೊಳಗೆ ನೋವು ಇಟ್ಕೊಂಡು ಸುಮ್ಮನೆ ಇದ್ದೆ. 4 ವರ್ಷ ಹೌದು, ಈಗ ಅದು ಸಂದರ್ಭ ಬಂತು ಕೊಟ್ಟಿದ್ದೀನಿ. ಸರ್ ಈಗ ಸರ್ ಇಲ್ಲ ಇಲ್ಲ, ಖಂಡಿತ ನಾನಲ್ಲ. ನೀವು ಪರಿಚಯ ಮಾಡಿ? ಇಲ್ಲ. ಈಗ ಮೊದಲೇ ಸಂತ್ರಸ್ತ ಅವ್ರು ದೂರು ಕೊಟ್ಟಿದ್ದಾರೆ, ನಿಮ್ ವಿರುದ್ಧನ ಕೂಡ ದೂರು ಕೊಟ್ಟಿದ್ರು, ನನ್ನನ್ನು ಕೂಡ ಹಾಕಿದ್ದ, ನೀವು ಕೂಡ ಹಾಕಿದ್ರಿ, ಇಲ್ಲ ಇಲ್ಲ, ನಾನು ಇವರು ಸೂರಜ್ ಅಣ್ಣವ್ರು ಹೇಳ್ದಂಗೆ ಮಾಡಕ್ಕೆ ಹೋಗಿ ಅವ್ನು ನನ್ನ ಜೊತೆ ಇಟ್ಕೊಂಡಿದ್ದೆ ಅಷ್ಟೇ. ಅಮೌಂಟ್ ಇರಲ್ಲ ಅಂತ ಅವ್ನು ಕೊಟ್ಟಿದ್ದ, ಬಟ್ ಅವನಿಗೆ ಬೆದರಿಕೆ ಹೊಟ್ಟಿದ್ದು ಇವ್ರ ಕಡೆ ಅಂತ ನಿಜ. ಆ ವಿಚಾರವಾಗಿ ನನಗೆ ಕಂಪ್ಲೇಂಟ್ ಕೊಟ್ಟಿರೋದು. ಸರ್ ಈಗ ಅವ್ರಿಗೆ 1 ಕೋಟಿ ಹಣ ನಾವು ಕೊಡ್ತೀವಿ, ನಿಮ್ಮ ಜೊತೆಲೆ ಇಟ್ಕೊಂಡಿರುವಂತ ಬ್ಲ್ಯಾಕ್ ಮೇಲ್ ಮಾಡಿ. ಸರ್ ಎಲ್ಲ ತನಿಖೆ ಅಂತದ್ರಿಂದ ಗೊತ್ತಾಗುತ್ತೆ ಬಿಡಿ. ನಿಮ್ಮ ಈ ದೂರಿನ ಹಿನ್ನೆಲೆಯಲ್ಲಿ ಯಾರಾದ್ರೂ ಪಾತ್ರ ಇದೆಯಾ ಅಥವಾ ಅವರಿಂದ ಒಳಗಾಗಿ ಸ್ವಇಚ್ಛೆಯಿಂದ ದೂರು ಕೊಡ್ತಾ ಇರತಕ್ಕಂಥ ದೂರ, ಇದರಲ್ಲಿ ಬೇರೆ ಪಾತ್ರ ಇದೆಯಾ? ಯಾರ ಪಾತ್ರ ಇಲ್ಲ ಸರ್, ಸ್ವಇಚ್ಛೆಯಿಂದ ಕೊಡ್ತಾ ಇರೋದು. ನಮಗೆ ನೋವಾಗಿದೆ, ನಾವು ನ್ಯಾಯ ಕೇಳ್ತಾ ಇದ್ದೀವಿ. ಯಾರಿಂದ ನೋವಾಗಿದೆ? ಸೂರಜ್ ರೇವಣ್ಣರಿಂದ. ಅವರು ಹೇಳಿದರೆ ಇದೊಂದು ರಾಜಕೀಯ ಷಡ್ಯಂತ್ರ ತನಿಖೆ ಅಂತದಿಲ್ಲ ಸರ್, ತನಿಖೆಯಲ್ಲಿ ಗೊತ್ತಾಗುತ್ತೆ. ನನಗೆ ಕಾನೂನು ಮೇಲೆ, ಪೊಲೀಸ್ ವ್ಯವಸ್ಥೆ ಮೇಲೆ ನಂಬಿಕೆ ಇದೆ. ನಗರಸಭೆಗೆ ಸಂಬಂಧಪಟ್ಟವರು ಯಾರು ಇದ್ರಲ್ಲಿ ಭಾಗಿಯಾಗಿದ್ರು? ನನಗೆ ಯಾರು ನಮ್ಗೆ ಯಾರು ಟಚ್ ಇಲ್ಲ. ಫೋನ್ ಅಲ್ಲಿ ಏನಾರು ಯಾರು ಟಚ್ ಇಲ್ಲ. ಹಣ ವರ್ಗಾವಣೆ ಮಾಡೋದ್ರಲ್ಲಿ ಅಥವಾ ತಗೋ ಬರ್ತಾರೆ? ಯಾವುದು ಟಚ್ ಇಲ್ಲ ಸರ್. ಸೂರಜ್ ರೇವಣ್ಣವ್ರು ನಿಮ್ಮ ಹತ್ರ ವಿಚಾರ? ಸೂರಜ್ ರೇವಣ್ಣವ್ರು ಹೇಳಿದ್ರು, ಅದನ್ನ ನಾನು ಪೊಲೀಸ್ನವ್ರು ತಿಳಿಸಿದ್ದೀನಿ, ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಅದನ್ನ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಅಲ್ಲಿ ತನಿಖೆಯಲ್ಲಿ ಗೊತ್ತಾಗುತ್ತೆ. ಈಗ ಅವತ್ತಿನ June 21 ದೂರಿಗೂ ಇದು ಇವತ್ತಿನ ದೂರಿಗೂ ವ್ಯತ್ಯಾಸ ಇದೆಯಲ್ಲ, ಇದರಲ್ಲಿ ಯಾರ್ದಾರು ಪಾತ್ರ ಇದೆಯಾ ಅಂತ? ಯಾರದು ಪಾತ್ರ ಇಲ್ಲ. ಸರ್ ತನಿಖೆ ಅಂತ ಗೊತ್ತಾಗುತ್ತೆ ಸರ್. ಸರ್ ಈಗ ಸರ್ ಎಲ್ಲ ತನಿಖೆಯಲ್ಲಿ ಗೊತ್ತಾಗುತ್ತೆ ಸರ್. ಅಲ್ಲ ಗೊತ್ತಾಯ್ತು ಸರ್, ಈಗ ಎಲ್ಲ ತನಿಖೆಯಲ್ಲಿ ಗೊತ್ತಾಗುತ್ತೆ. ಯಾರು ಸರ್? ನಾನು ಎಲ್ಲ ವಿಚಾರನ ಡೀಟೇಲ್ ಆಗಿ ಪೊಲೀಸ್ನವರಿಗೆ ತಿಳಿಸಿದ್ದೀನಿ, ಅದು ತನಿಖೆಯಲ್ಲಿ ಗೊತ್ತಾಗುತ್ತೆ. ನಾನು ಹೊರಡ್ತೀನಿ. ಸರ್ ನಾನು ಎಲ್ಲರೂ ಪೊಲೀಸ್ನವರಿಗೆ ಡೀಟೇಲ್ ಆಗಿ ತಿಳಿಸಿದ್ದೀನಿ, ತನಿಖೆಯಲ್ಲಿ ಗೊತ್ತಾಗುತ್ತೆ ದಯವಿಟ್ಟು. ಸರ್ ಈಗ ಬೇರೆ ವ್ಯಕ್ತಿಗಳು ಬೇರೆ ವ್ಯಕ್ತಿಗಳ ಈ ಕಡೆಯಿಂದ ಈ ಹಣವನ್ನ ನೀವು ಅವ್ರಿಗೆ ತಲುಪಿಸಕ್ ಇಟ್ಕೋ ಅಂತ ಇಂಥ ವ್ಯಕ್ತಿ ಕಡೆ ಬರ್ತಾರೆ, ಇಂಥವ್ರಿಗೆ ಕೊಡ್ತೀನಿ ಅಂತ ನಿಮಗೆ? ಸರ್ ನಾನು ಯಾವುದೇ ವಿಚಾರನ ಈಗ ಡಿಸ್ಕಸ್ ಮಾಡಕ್ ಇಷ್ಟ ಇಲ್ಲ, ದಯವಿಟ್ಟು ನನಗೆ ಮನಸ್ಸು ನೋವಾಗಿದೆ. ಸರ್ ಎಲ್ಲ ಸರ್ ಎಲ್ಲ ವಿಚಾರನು ತನಿಖೆಯಲ್ಲಿ ಗೊತ್ತಾಗಿದೆ. ಸರ್ ಎಲ್ಲ ವಿಚಾರನು ತನಿಖೆ ಅಂತ ಗೊತ್ತಾಗುತ್ತೆ, ದಯವಿಟ್ಟು ನನ್ನ ಮನಸ್ಸಿನ ನೋವಾಗಿದೆ. ಒಂಚೂರು ಸ್ನೇಹಿತರ ಜೊತೆ ಮಾತಾಡಿದ್ದೀರಾ ಈ ವಿಷಯಗಳನ್ನು? ಇಲ್ಲ ಸರ್. ನೀವು ಅದೇ ಶೇರ್ ಮಾಡಿದ್ರ? ಇಲ್ಲ ಸರ್. ಖಂಡಿತ ಖಂಡಿತ ಇಲ್ಲ ಸರ್, ಖಂಡಿತ ಇಲ್ಲ ಸರ್, ಯಾವ ರಾಜಕಾರಣಿಗಳ ಸಂಪರ್ಕನೂ ಇಲ್ಲ, ಇರಲಿಲ್ಲ.
ವಿಡಿಯೋಗಳನ್ನ ಶೇರ್ ಆಗ್ತದೆ. ಅದು ತನಿಖೆ ಅಂತ ಗೊತ್ತಾಗುತ್ತೆ ಸರ್, ತೊಂದ್ರೆ ಇಲ್ಲ. ಈಗ ನೀವು ಪಕ್ಕಾ ಜೆಡಿಎಸ್ ಕಾರ್ಯಕರ್ತರ? ಹೌದು, ಖಂಡಿತ. ಈ ಚುನಾವಣೆಯಲ್ಲೂ ಕೂಡ ಲೋಕಸಭಾ ಚುನಾವಣೆಯಲ್ಲಿ ಖಂಡಿತ ಜೆಡಿಎಸ್ ಕಾರ್ಯಕರ್ತರಿಗೆ ಓಡಾಡಿದೀನಿ, ಅವ್ರ ಜೊತೆನೆ ಓಡಾಡಿದೀನಿ, ಪ್ರಜ್ವಲ್ ರೇವಣ್ಣ ಅವ್ರ ಜೊತೆ. ಬೇರೆ ಪಕ್ಷದ ಜೊತೆ ತಾವು ಗುರುತಿಸಿಕೊಂಡಿದ್ರಿ, ಅದರಲ್ಲಿ ಖಂಡಿತ ಅದೆಲ್ಲ ಅಪಪ್ರಚಾರ. ನಾನು ಜೆಡಿಎಸ್ ಕಾರ್ಯಕರ್ತ, ಜೆಡಿಎಸ್ ಎಲ್ಲ ಇದ್ದಿದ್ದು. ಫಲಿತಾಂಶ ಬಂದಿದ್ದೀನಿ, ಬಿಜೆಪಿ ಮುಖಂಡ ಅದು ಸರ್, ಅದು ತನಿಖೆ ಕೇಳ್ತಾರೆ, ನಾನು ಹೇಳ್ತೀನಿ ಸರ್, ತೊಂದ್ರೆ ಇಲ್ಲ. ಸರ್, ಇನ್ನೊಂದು ಇನ್ನೊಂದು, ಈಗ ನೀವು 4 ವರ್ಷದಿಂದ ನಿಮ್ಮಲ್ಲಿ ದೌರ್ಜನ್ಯ ಆಯ್ತು, ಅದಾದ ನಂತರ ಅವ್ರ ಸಂಪರ್ಕದಲ್ಲಿ ಇದ್ರ ಅಥವಾ ನೀವು ಅವ್ರಿಗೆ ಡಿಸ್ಕನೆಕ್ಟ್ ಆಯ್ತು ಅಂತ ಅವಾಗ ಏನಾದ್ರು ಹೇಳ್ಕೊಂಡಿದ್ರ ಅವ್ರ ಹತ್ರ? ನಿಮ್ಗೆ ಇಲ್ಲ ಇಲ್ಲ, ನಾನು ಯಾರ ಹತ್ರ ಹೇಳ್ಕೊಂಡಿರ್ಲಿಲ್ಲ, ಬಟ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ದೆ ಅಷ್ಟೇ. ಬಟ್ 4 ನಂತರ ನಿಮ್ಗೆ ಯಾವ್ದೇ ದೌರ್ಜನ್ಯ ಅವರಿಂದ ಆಗಿಲ್ಲ? ಇಲ್ಲ, ಒಂದ್ಸಲ ಮಾತ್ರ ನಿಮ್ಮ ಮೇಲೆ ದೌರ್ಜನ್ಯ ಆಗಿಲ್ಲ. ಹೌದು, ಕಾನೂನಿನ ಮೂಲಕ ನ್ಯಾಯಯುತ ನ್ಯಾಯ ಸಿಗಬೇಕು. ಅರಕಲಗೂಡು ಮೂಲದ ಯುವಕನನ್ನು ನೀವು ಸ್ನೇಹಿತರಿದ್ದೀರಲ್ಲ? ಖಂಡಿತ, ಅವರು ನನ್ನ ಕೊಲೀಗಾಗಿದ್ದು. ಅವ್ರು ಓಲಿ, ಅವ್ರು ನಿಮ್ಮ ಹತ್ರ ಹೇಳ್ಕೊಟ್ರೆ ಅಲ್ಲಿ ಏನ್ ನಡೆದಿದೆ ಪೂರ್ತಿ ವಿಚಾರಗಳನ್ನ ನಾನು ಪೊಲೀಸ್ನಲ್ಲಿ ತಿಳಿಸಿದೀನಿ, ತನಿಖೆ ಅಂತ ಸಹಕರಿಸ್ತೀನಿ, ಗೊತ್ತಾಗುತ್ತೆ. ಹೌದು ಸರ್, ನಿಮ್ಮ ಹತ್ರ ಹೇಳ್ಕೊಂಡ್ರ ಅಂತ? ಹೌದು, ಹೇಳ್ಕೊಂಡು. ನಿಮ್ಮ ಹತ್ರ ಫಸ್ಟ್ ಅವ್ರ 16th ನನ್ನ ಮೇಲೆ ದೌರ್ಜನ್ಯ ಆಯ್ತು ಅಂತ ಹೇಳ್ತಾರೆ, ನಿಮ್ಮ ಹತ್ರ ಯಾವ ಶೇರ್ ಮಾಡ್ಕೊಂಡ್ರು ಸರ್? ದಯವಿಟ್ಟು ನನಗೀಗ ನನ್ನದೇ ಆದ ಇದ್ರಲ್ಲಿ ಇದ್ದೀನಿ, ಟೆನ್ಷನ್ ಅಲ್ಲಿ ಸರ್. ಈಗ ಈ ಒಂಚೂರು ಹಿಂಸೆ ಕೊಡ್ಬಿಡಿ, ತನಿಖೆ ಅಂತಲ್ಲಿ ಎಲ್ಲ ಗೊತ್ತಾಗುತ್ತೆ, ದಯವಿಟ್ಟು ತಿಳಿಸಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.